ಪ್ರಾಧಿಕಾರ ಹೊಸದಾಗಿ ಯಾವುದೇ ಬಡವಣೆಗಳನ್ನು ಕೂಡ ಮಾಡ್ತಾ ಇಲ್ಲ ಈಗ ಇರತಕ್ಕಂಥ ನಿವೇಶನಗಳನ್ನು ಹರಾಜಾಕಿ ಆ ಮುಖಾಂತರ ಮೂಡವನ್ನು ಮುಳುಗಿಸತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಇರತಕ್ಕಂಥ ನಿವೇಶನಗಳೆಲ್ಲವನ್ನು ಕೂಡ ನೀವು ಹರಾಜು ಮಾಡಿ ಮೂಡ ಖಾಲಿಯಾದಂಥ ಸಂದರ್ಭದಲ್ಲಿ ಹೊಸ ಬಡವಣೆಗಳನ್ನು ಕೂಡ ನೀವು ಮಾಡದೆ ಮಾಡಿದಂಥ ಸಂದರ್ಭದಲ್ಲಿ ಮೂಡ ಖಾಲಿಯಾಗಿ ಮೂಡ ಬಿಲ್ಡಿಂಗ್ ಏನಿದೆ ಅದನ್ನು ಮುಂದಿನ ದಿನದಲ್ಲಿ ಬಾಡಿಗೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ಬೋದು ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಒಂದು ಏನು ಸಂಬಳ ಕೊಡಲಿಕ್ಕಿದೆ ಅದಕ್ಕೂ ಕೂಡ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಭಾವಿಸ್ತೇನೆ ಮೊನ್ನೆ ಈ ಒಂದು ಎರಡು ತಿಂಗಳಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಓ ಟಿ ಎಮ್ ಅನ್ನತಕ್ಕಂಥ ಸ್ಕೀಮಲ್ಲಿ ತರ್ತಾರೆ ಇವರು ಆ ಓ ಟಿ ಎಂ ಸ್ಕೀಮ್ನಲ್ಲಿ ತಂದಂಥ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಮೂಡ ದುಡ್ಡದು ಸರ್ಕಾರ ದುಡ್ಡಲ್ಲ ಅದು ಹಣವನ್ನು ನಗರ ಪಾಲಿಕೆಗೆ ಯಾವ ಬಡಾವಣೆಗಳನ್ನು ಹಸ್ತಾಂತರ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿದೆಯೋ ಆ ಬಡಾವಣೆಗಳಿಗೆ ಆ ಒಂದು ದುಡ್ಡನ್ನು ಉಪಯೋಗಿಸಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಮೈಸೂರು ನಗರ ಪ್ರಾಧಿಕಾರದಿಂದ ಬಡಾವಣೆಗಳನ್ನ ಅನುಮೋದನೆ ಪಡ್ಕೊಂಡು ಬಡಾವಣೆ ರಚಿಸಿ ಜನಗಳಿಗೆ ಹಂಚಿ ಅಲ್ಲಿಂದ ನಿವಾಸಿಗಳಿಂದ ನೀವು ಮನೆ ಗಂದಾಯವನ್ನು ತಗೋತೀರಿ ನೀವು ಟ್ಯಾಕ್ಸ್ ತೊಗೊತೀರಿ ನೀವು ಆದರೆ ಆ ಬಡವಣೆಗಳ ಅಭಿವೃದ್ಧಿ ಫಸ್ಟ್ ಆಗಬೇಕು ಇವರು ಆ ಕಡೆ ಗಮನ ಕೊಡಲಿಲ್ಲ ಇವತ್ತು ನೋಡಿರ್ಬೋದು ತಾವು ಹೊಸ ಬಡವಣಗಳಲ್ಲಿ ಕೆಲವು ರೋಡ್ಗಳಿಗೆ ಟಾರ್ ಹಾಕಿ ಎಲ್ಲವೂ ಕಿತ್ತೋಗಿ ಯಾವಾಗ ಇವರು ಮೂಡಾಗಿ ಹ್ಯಾಂಡ್ ಓವರ್ ಮಾಡಿದರೂ ಆ ಟೈಮಲ್ಲಿ ಟಾರ್ ಹಾಕಿರ್ತಾರೆ ಇವತ್ತು ಆ ಟಾರ್ ಕೂಡ ಕಿತ್ತೋಗಿ ಇವತ್ತು ಎಲ್ಲರೂ ಕೂಡ ಜಾರಿ ಜಾರಿ ಬೀಳ್ತಾ ಇದ್ದಾರೆ ಜನಗಳು ಹಳ್ಳ ಕೊಳ್ಳಗಳು ಬಿದ್ದಿದೆ ಆದರೂ ಕಡೆಯವರು ಅತ್ತ ಗಮನಿಸ್ತಾನೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ನಗರ ಪಾಲಿಕೆ ಹಸ್ತಾಂತರ ಮಾಡಿದಂಥ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸಿ ಇವತ್ತು ಆ ಕೂಡ ನೋಡ್ತಾ ಇದ್ದೀವಿ ಯಾವ ಬಡ ಹೊಸ ಬಡಾವಣೆ ಹಳೆ ಬಡಾವಣೆ ಮೈಸೂರು ನಗರದ ಯಾವುದೇ ಒಂದು ರಸ್ತೆಗಳು ಕೂಡ ಇವತ್ತು ನೆಟ್ಟಿಗೆಲ್ಲ ಎಲ್ಲ ಕಡೆ ಹಳ್ಳ ಕೊಳ್ಳಗಳು ಬಿದ್ದಿವೆ ಇವತ್ತು ನಾವು ರಾತ್ರಿ ಒಂದು ಮೀಡ್ಯಾದಲ್ಲಿ ನೋಡಿದೆ ಮೇಲ್ಮಟ್ಟದ ರಾಜ್ಯ ಮಟ್ಟದ ಏನು ಮಂತ್ರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅವರ ನೆಂಟ್ರೆಸ್ಟ್ಗಳಿಗೆ ಕಾಂಟ್ರಾಕ್ಟರ್ನ ಕೊಟ್ಟು ಇವತ್ತು ಕಾಮಗಾರಿಯನ್ನು ನೀಟಾಗಿ ಮಾಡಿದಲೇ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ಸರ್ಕಾರ ಇವತ್ತು ಸಾರ್ವಜನಿಕರ ಹಣವನ್ನು ಇವತ್ತು ಪೋಲ್ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಪ್ರಾಧಿಕಾರ ಮಾಡ್ತಾ ಇದೆ ಬಂಧುಗಳೇ ಈಗ ನಾನು ಹೇಳ್ದಾರಷ್ಟೇನೆ ಇವತ್ತು ಏನು ಮೈಸೂರು ನಗರದ ಪ್ರಾಧಿಕಾರ ಇವತ್ತು ಹಣವನ್ನು ಇವತ್ತು ಬಿಡುಗಡೆ ಮಾಡಿದೆ ಆ ಕ್ವಾಲಿಟಿಯನ್ನು ಕೂಡ ಚೆಕ್ ಮಾಡ್ದೇ ಮಳೆಗಾಲದಲ್ಲಿ ಕೆಲಸ ಕೊಟ್ಟು ಎಲ್ಲ ರಸ್ತೆಗಳು ಕೂಡ ಹಳ್ಳ ಬಿದ್ದಿದೆ ನಾನು ಹೇಳೋದಾದ್ರೂ ಇಷ್ಟೇ ಇವರು ಏನು ನಗರ ಪ್ರಾಧಿಕಾರದಿಂದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಅವತ್ತು ಬಿಡುಗಡೆ ಮಾಡಿ ಕಾಮೆಗಾರ ಕಾಮಗಾರಿಗಳು ಕೂಡ ಕಳಪೆಯಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ತಮ್ಮ ಗಮನ ತಲುಪಿಸ್ತೇನೆ